ಮೆಲ್ಬೋರ್ನ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ಎದುರು ಒಂದು ರೋಚಕವಾದಂಥ ಜಯವನ್ನು ಸಾಯಿಸುವುದರ ಮೂಲಕ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಭಾರತ ಶುಭಾರಂಭವನ್ನು ಮಾಡಿದೆ ಅಂತಲೇ ಹೇಳಬಹುದಾಗಿದೆ ಇನ್ನು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂಥ ಈ ಹೈ ವೋಲ್ಟೇಜ್ ಮ್ಯಾಚ್ನ ಕಡೆಯ ಓವರ್ ಅತ್ಯಂತ ಎರಡು ರೋಚಕದಿಂದ ಕೂಡಿತ್ತು ಪಾಕಿಸ್ತಾನ ತಂಡದ ಪರವಾಗಿ ಕಡೆಯ ಓವರ್ನ ಮೊಹಮ್ಮದ್ ನವಾಜ್ ಬೌಲಿಂಗ್ ಮಾಡಲು ಬಂದಿದ್ದರು ಇನ್ನು ಮೊಹಮ್ಮದ್ ನವಾಜ್ ಒಂದೇ ಬಾಲ್ನಲ್ಲಿ ಹನ್ನೊಂದು ರನ್ಗಳನ್ನು ಹೊಡೆಸಿಕೊಳ್ಳುವುದರ ಮೂಲಕ ಹೇಗೆ ಪಾಕಿಸ್ತಾನದ ಪಾಲಿಗೆ ವಿಲನ್ ಆದರು ಇನ್ನು ಮೊಹಮ್ಮದ್ ನವಾಜ್ ಬೌಲಿಂಗ್ ಮಾಡಿದಂಥ ಒಂದೇ ಬಾಲ್ನಲ್ಲಿ ಹನ್ನಂತ್ ರನ್ನನ್ನು ಹೊಡೆಯುವುದರ ಮೂಲಕ ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಪಾಲಿಗೆ ಹೀರೋ ಆಗಿದ್ದು ಹೇಗೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ವಿರಾಟ್ ಕೊಹ್ಲಿ ಮತ್ತು ಸೂರ್ಯಕುಮಾರ್ ಯಾದವ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಮೆಲ್ಬೋರ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂಥ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಅನ್ನು ಗೆದ್ದಿದ್ದಂಥ ಭಾರತ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದಂಥ ಪಾಕಿಸ್ತಾನ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಎಂಟು ವಿಕೆಟ್ಗಳನ್ನ ಕಳೆದುಕೊಂಡು ನೂರ ಐವತ್ತೊಂಬತ್ತು ರನ್ಗಳನ್ನು ಹೊಡೆದಿತ್ತು ಇನ್ನು ಗೆಲುವಿಗಾಗಿ ನೂರ ಅರವತ್ತು ರನ್ಗಳ ಗುರಿಯನ್ನು ಪಡೆದಂಥ ಭಾರತ ಕಡೆಯ ಓವರ್ನ ಕಡೆಯ ಸತದಲ್ಲಿ ಒಂದು ರೋಚಕವಾದಂಥ ಜಯವನ್ನು ಪಾಕಿಸ್ತಾನದ ಎದುರು ಸಾಧಿಸುವುದರ ಮೂಲಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾ ಶುಭಾರಂಭವನ್ನು ಮಾಡಿತು ಅಂತಲೇ ಹೇಳಬಹುದಾಗಿದೆ ಪಾಕಿಸ್ತಾನದ ಎದುರು ನಡೆದಂಥ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಪರವಾಗಿ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇನ್ನು ಕಡೆಯ ಓವರ್ನಲ್ಲಿ ಟೀಮ್ ಇಂಡಿಯಾಕ್ಕೆ ಗೆಲ್ಲಲು ಹದಿನಾರು ರನ್ಗಳ ಅವಶ್ಯಕತೆ ಇತ್ತು ಇನ್ನು ಕಡೆ ಓವರ್ನ ಪಾಕಿಸ್ತಾನ ತಂಡದ ಪರವಾಗಿ ಮೊಹಮ್ಮದ್ ನವಾಜ್ ಬೌಲಿಂಗ್ ಮಾಡಲು ಬಂದಿದ್ದರು ಮೊಹಮ್ಮದ್ ನವಾಜ್ ಬೌಲಿಂಗ್ ಮಾಡಿದಂಥ ಕಡೆ ಓರ್ನ ಮೊದಲನೇ ಸತತದಲ್ಲಿ ಹಾರ್ದಿಕ್ ಪಾಂಡ್ಯ ಔಟ್ ಆಗಿದ್ದರು ಹೀಗೆ ಕಡೆಯ ಓವರ್ನ ಉತ್ತಮ ರೀತಿಯಲ್ಲಿ ಮೊಹಮ್ಮದ್ ನವಾಜ್ ಆರಂಭಿಸಿದ್ದರು ಕೂಡ ಆದರೆ ಮೊಹಮ್ಮದ್ ನವಾಜ್ ಬೌಲಿಂಗ್ ಮಾಡಿದಂಥ ಕಡೆಯ ಓವರ್ನ ಮೂರನೇ ಸತ್ಯದಲ್ಲಿ ವಿರಾಟ್ ಕೊಹ್ಲಿ ಒಂದು ಬರ್ಜರಿ ಅನ್ನು ಹೊಡೆದರು ಆದರೆ ಮೊಹಮ್ಮದ್ ನವಾಜ್ ಬೌಲಿಂಗ್ ಮಾಡಿದಂಥ ಈ ಬಾಲ್ ನೋ ಬಾಲ್ ಆಗಿತ್ತು ಹೀಗಾಗಿ ಮುಂದಿನ ಎಸೆತದಲ್ಲಿ ಟೀಮ್ ಇಂಡಿಯಾಕ್ಕೆ ಫ್ರೀ ಹಿಟ್ ಸಿಕ್ಕಿತು ಇನ್ನು ಮುಂದಿನ ಎಸೆತವನ್ನು ಮೊಹಮ್ಮದ್ ನವಾಜ್ ವೈಡ್ ಬಾಲ್ ಮಾಡಿದರು ಹೀಗಾಗಿ ಫ್ರೀ ಹಿಟ್ ಕಂಟಿನ್ಯೂ ಆಯಿತು ಇನ್ನು ಮೊಹಮ್ಮದ್ ನವಾಜ್ ಬೌಲಿಂಗ್ ಮಾಡಿದಂಥ ಫ್ರೀ ಹಿಟ್ ಬಾಲ್ನಲ್ಲಿ ವಿರಾಟ್ ಕೊಹ್ಲಿ ಬೋಲ್ಡ್ ಆದರೂ ಕೂಡ ಆ ಎಸೆತದಲ್ಲಿ ಒಟ್ಟಾರೆಯಾಗಿ ಟೀಮ್ ಇಂಡಿಯಾ ಮೂರು ರನ್ಗಳನ್ನು ಕಲೆ ಹಾಕಿತು ಹೀಗೆ ಮೊಹಮ್ಮದ್ ನವಾಜ್ ಬೌಲಿಂಗ್ ಮಾಡಿದಂಥ ಕಡೆ ಓವರ್ನ ಮೂರನೇ ಸತದಲ್ಲಿ ಟೀಮ್ ಇಂಡಿಯಾ ಒಟ್ಟಾರೆಯಾಗಿ ಹನ್ನೊಂದು ರನ್ಗಳನ್ನು ಕಲೆ ಹಾಕುವುದರ ಮೂಲಕ ಟೀಮ್ ಇಂಡಿಯಾ ಪಂದ್ಯವನ್ನು ತನ್ನ ಕಡೆ ಸಂಪೂರ್ಣವಾಗಿ ವಾಲಿಸಿಕೊಂಡಿತು ಅಂತಲೇ ಹೇಳಬಹುದಾಗಿದೆ ಹೀಗೆ ಮೊಹಮ್ಮದ್ ನವಾಜ್ ಮಾಡಿದಂಥ ಒಂದು ಎಳವಟ್ಟಿನಿಂದಾಗಿ ಟೀಮ್ ಇಂಡಿಯಾ ಒಂದೇ ಬಾಲ್ನಲ್ಲಿ ಹನ್ನೊಂದು ರನ್ಗಳನ್ನು ಕಲೆ ಹಾಕುವುದರ ಮೂಲಕ ಪಾಕಿಸ್ತಾನದ ಎದುರು ಈ ಪಂದ್ಯವನ್ನು ರೋಚಕವಾಗಿ ಗೆದ್ದಿತು ಅಂತಲೇ ಹೇಳಬಹುದಾಗಿದೆ ಒಂದು ವೇಳೆ ಮೊಹಮ್ಮದ್ ನವಾಜ್ ಅಂತಿಮ ಓವರ್ನಲ್ಲಿ ಈ ಒಂದು ತಪ್ಪನ್ನು ಮಾಡದೇ ಹೋಗಿದ್ದರೆ ಆಗ ಪಂದ್ಯ ಪಾಕಿಸ್ತಾನದ ಕಡೆ ವಾಲುವ ಸಾಧ್ಯತೆ ಇತ್ತು ಆದರೆ ಇದಕ್ಕೆ ಆಸ್ಪದ ನೀಡಿದೆ ಒಂದು ಕೆಚ್ಚದೆಯ ಬ್ಯಾಟಿಂಗ್ ಪ್ರದರ್ಶನವನ್ನು ವಿರಾಟ್ ಕೊಹ್ಲಿ ತೋರುವುದರ ಮೂಲಕ ಪಾಕಿಸ್ತಾನದ ಟೀಮ್ ಇಂಡಿಯಾಕ್ಕೆ ಒಂದು ರೋಚಕವಾದಂಥ ಜಯವನ್ನು ಕೊಟ್ಟರು ಅಂತಲೇ ಹೇಳಬಹುದಾಗಿದೆ ಇನ್ನು ವಿರಾಟ್ ಕೊಹ್ಲಿ ಮೊಹಮ್ಮದ್ ನವಾಜ್ ಬೌಲಿಂಗ್ನಲ್ಲಿ ಕಡೆಯ ಓವರ್ನಲ್ಲಿ ತೋರಿದಂಥ ಒಂದು ಕೆಚ್ಚದೆಯ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ ಥ್ಯಾಂಕ್ ಯು